ಎಚ್.ಡಿ. ರಂಗನಾಥ್ ಸಭಾಧ್ಯಕ್ಷರೇ, ಪ್ರಶ್ನೆ ಸಂಖ್ಯೆ 1213 ನ ನಾನು ಮಾನ್ಯ ಸಾರಿಗೆ ಮತ್ತು ಪರಿಶಿಷ್ಟ ಪಂಗಡ ಕಲ್ಯಾಣ ಸಚಿವರ ಹತ್ರ ಕೇಳ ಬಯಸ್ತೇನೆ. ಉತ್ತರವನ್ನು ಒದಗಿಸಲಾಗಿದೆ ಮಾನ್ಯ ಸಭಾಧ್ಯಕ್ಷರೇ, ಉತ್ತರ ಒದಗಿಸಿದರೆ ಬಟ್ ಬಹಳ ನೋವಾಗುತ್ತೆ ನನಗೆ. ಮಾನ್ಯ ಮುಖ್ಯಮಂತ್ರಿಗಳ ಮೇಲೆ ಅಪಾರವಾದಂಥ ಗೌರವ ಇದೆ ಮಾನ್ಯ ಸಭಾಧ್ಯಕ್ಷರೇ. ಅವರು ನನಗೆ ರಸ್ತೆಗಳ ವಿಚಾರಗಳಲ್ಲಿ ಭಾಳಷ್ಟು ಸಹಾಯ ಮಾಡಿದ್ದಾರೆ. ಆದರೆ ಸಾರಿಗೆ ಸಚಿವರು ರಸ್ತೆಗಳು ಸರಿ ಇಲ್ಲ ಅಂತೇಳಿ ಅದರ ಕೆಳಗಡೆ ನೆರಳಲ್ಲಿ ಔಸ್ಕತಾ ಇದ್ದಾರೆ ಮಾನ್ಯ ಸಭಾಧ್ಯಕ್ಷ. ಸುಮಾರು 300 ಜನ ಮಕ್ಕಳು ಪ್ರತಿ ಸೋಮವಾರ ಸುಮಾರು 4 ಗಂಟೆಗಳ ಕಾಲ ನಮ್ಮ ಕುಣಿಗಲ್ ತಾಲೂಕಲ್ಲಿ ಪ್ರತಿದಿನ ಬಸ್ ಸ್ಟಾಪ್ ಮುಂದೆ ನಿಲ್ಲೋಂಥ ಪ್ರಸಂಗ ಸೃಷ್ಟಿಯಾಗಿಬಿಟ್ಟಿದೆ ಮಾನ್ಯ ಸಭಾಧ್ಯಕ್ಷರೇ. ಇವರು 19 ಗ್ರಾಮಗಳಲ್ಲಿ ರಸ್ತೆ ಸರಿ ಇಲ್ಲ ಅಂತ ಏನೋ ಒಂದು ಕೊಟ್ಟಿದ್ದಾರೆ. ನಾನಿವತ್ತು ಹೇಳ್ತೀನಿ, ಪ್ರೀ ಕೊರೋನಾದಲ್ಲಿ ಯಾವ ರೀತಿ ಬಸ್ ಫ್ರೀಡಮ್ ಆಪಲ್ ಕಲ್ತು ತೈವಾನ್ ಸೀಬೆ ಬೆಳೀತಿದ್ದೀರಾ, ಹಾಗಾದ್ರೆ ನಿಮ್ಮ ತೈವಾನ್ ಸೀಬೆ ಹಣ್ಣುಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಮ್ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ. ಸಂಚಾರ ಇತ್ತು, ಆಗ್ಲೂ ಇದೇ ಸರ್ಕಾರ ಇದ್ದಿದ್ದು. ಪೋಸ್ಟ್ ಕೊರೋನಾದಲ್ಲಿ ಈ ಸಂಚಾರದ 40% ಕಡಿಮೆ ಆಗಿದೆ. ಈಗ ತಾನೇ ಮಾನ್ಯ ಸಚಿವರು ಹೇಳ್ತಿದ್ರು ಸುಮಾರು 1000 ಬಸ್ಗಳು ತೆಗೆದುಕೊತೀವಿ ಅಂತ. ಬಸ್ಗಳು ಇಲ್ಲ ಅಂತ ಹೇಳಿ, ಬಸ್ಗಳು ಅರೇಂಜ್ ಮಾಡ್ತೀವಿ ಅಂತ ಹೇಳಿ, ಯಾವ ರೀತಿ ಅಲ್ಲಿ ಕೂತ್ಕೊಂಡು ಒಂದು ಮೀಟಿಂಗ್ ಮಾಡಲಿ, ಅಲ್ಲಿಯ ಸಮಸ್ಯೆಗಳನ್ನು ಬಗೆಹರಿಸುವಂಥದ್ದು. ಪ್ರಪ್ರಥಮವಾಗಿ ಮಾನ್ಯ ಮುಖ್ಯಮಂತ್ರಿಗಳು ಮಕ್ಕಳು ಕಂಡ್ರೆ ಬಹಳಷ್ಟು ಇಷ್ಟ ಇದೆ ಅವ್ರು. ಈ ವಿಚಾರದಲ್ಲಿ ಅವ್ರ ಗಮನಕ್ಕೆ ತರಬೇಕಾಯ್ತಲ್ವ ಸಚಿವರು. ಡಾಕ್ಟ್ರೆ, ಈ ವಿಚಾರದಲ್ಲಿ ಸಚಿವರು ಸುಳ್ಳು ಹೇಳ್ತಾರೆ ಅಂತ ನಾನು ಮಾನ್ಯ ಮುಖ್ಯಮಂತ್ರಿಗಳ ಮುಂದೆ ಹೇಳಲಿಕ್ಕೆ ಬಯಸ್ತೇನೆ. ಡಾಕ್ಟರ್, ಈ ರಸ್ತೆ PWD ZP ಈ ರಸ್ತೆಗಳು ಏನ್ ಹಾಳಾಗಿದೆ ಅಂತ ಕೊಟ್ಟಿದಾರಲ್ಲ, ಗ್ರಾಮೀಣ ರಸ್ತೆಗಳು, PWD ರಸ್ತೆನೋ ZP ರಸ್ತೆನೋ? ಇದು ZP ರಸ್ತೆಗಳು ಮಾಸ್ವಾಮಿಗಳು. ಓಕೆ, ಕೇಳೋಣ ಮಾನ್ಯ ಅಧ್ಯಕ್ಷರೇ. ಸಚಿವರು ಕೇಳೋಣ. ಕುಣಿಗಲ್ ತಾಲೂಕಿನಲ್ಲಿ ಒಟ್ಟು 315 ಗ್ರಾಮಗಳ ಪೈಕಿ 297 ಗ್ರಾಮಗಳಿಗೆ ಬಸ್ಸಿನ ಸೌಲಭ್ಯಗಳನ್ನ, ಸರ್ಕಾರಿ ಬಸ್ಸಿನ ಸೌಲಭ್ಯಗಳನ್ನ ಒದಗಿಸಲಾಗಿದೆ. ಇನ್ನು 18 ಗ್ರಾಮಗಳಿಗೆ ದೊಡ್ಡ ವಾಹನಗಳನ್ನು ಹೋಗ್ಲಿಕ್ಕೆ ಕಷ್ಟ ಅನ್ನುವಂಥದ್ದು ಅಲ್ಲಿರುವಂತಹ ಭೌಗೋಳಿಕ ಪರಿಸ್ಥಿತಿ ಹಿನ್ನೆಲೆಯಲ್ಲಿ ಮತ್ತು ರಸ್ತೆಯ ಪರಿಸ್ಥಿತಿಯಲ್ಲಿ 18 ಗ್ರಾಮಗಳಿಗೆ ಒದಗಿಸ್ಲಿಕ್ಕೆ ಆಗುತ್ತಾ ಇಲ್ಲ ಅನ್ನೋಂಥ ಮಾತನ್ನು ನಮ್ಮ ಇಲಾಖೆ ಅಧಿಕಾರಿಗಳು ಹೇಳ್ತಾ ಇದ್ದಾರೆ. ಈಗಾಗಲೇ KSRTC ಕಡೆಗಳಿಂದ 650 ಬಸ್ಸುಗಳನ್ನು ನಾವು ಖರೀದಿ ಮಾಡ್ತಾ ಇದ್ದೇವೆ. ಎಲ್ಲಿ ಕೊರತೆ ಇದೆ ಅಂತ ಮಾನ್ಯ ಸದಸ್ಯರು ಹೇಳ್ತಾ ಇದ್ದಾರೆ, ಖಂಡಿತ ಆ ಕೊರತೆಯನ್ನು ನೀಗಿಸ್ಲಿಕ್ಕೊಳ್ಳಬೇಕಾದಂಥ ಎಲ್ಲ ಕ್ರಮಗಳನ್ನು ಇಲಾಖೆ ಕಡೆಯಿಂದ ಮಾಡ್ತೇವೆ. ಯಾವುದೇ ಕಾರಣಕ್ಕೆ ಸಾರ್ವಜನಿಕರಿಗೆ ಮತ್ತು ವಿದ್ಯಾರ್ಥಿಗಳಿಗೆ ತೊಂದರೆ ಆಗದಂತೆ 297 ಗ್ರಾಮಗಳು ಈಗಾಗಲೇ ಕೊಟ್ಟಿದೆ. ಉಳಿದ ಯಾವ ಗ್ರಾಮಗಳಿಗೆ 2 ವರ್ಷದಿಂದ ಹೇಳ್ತಾವ್ರೆ ಚಾಕ್ಲೇಟ್ ಕೊಟ್ಟಿಲ್ಲ ಮಾನ್ಯ ಸಭಾಧ್ಯಕ್ಷರ. ಈ ವಿಚಾರದಲ್ಲಿ ಬಹಳ ಬೇಸರ ಇದೆ ಮಾನ್ಯ ಸಭಾಧ್ಯಕ್ಷರ. ನಾನು ಮುಖ್ಯಮಂತ್ರಿಗಳು ಅವ್ರ ಮುಂದೆ ಗಮನ ತರಬೇಕು ಅಂತ ಹೆಚ್ಚಿನ ಒತ್ತಡ ಹಾಕಿ ಇವತ್ತು ನಾನು ಕೇಳ್ತಾರಂತ ನೋವು ಮಾನ್ಯ ಸಭಾಧ್ಯಕ್ಷರ. 300 ಜನ ಶಾಲಾ ಮಕ್ಕಳುಗಳು ಪ್ರತಿ ಸೋಮವಾರ ಬೆಳಗ್ಗೆ 4 ಗಂಟೆ ಚಾಕ್ಲೇಟ್ ದಯಮಾಡಿ ಮಾನ್ಯ ಅಧ್ಯಕ್ಷರೇ, ನೀವು ಅನುಮತಿ ಕೊಟ್ರೆ ಈ ಪ್ರಶ್ನೋತ್ತರ ಮುಗಿಯೋದ್ರೊಳಗೆ ಅಧಿಕಾರಿಗಳು ಇಲ್ಲೇ ಇದ್ದಾರೆ, ಅವ್ರ ಜೊತೆ ಮಾತುಕತೆ ಮಾಡಿ ಎಲ್ಲಿ ಕೊರತೆ ನೀಡಿರುವಂತ ಪ್ರಯತ್ನ. ಭೀಮಾ ನಾಯಕ್, ಫ್ರೀಡಮ್ ಆಪಲ್ ಕಲ್ತು ತೈವಾನ್ ಸೀಬೆ ಬೆಳೀತಿದ್ದೀರಾ, ಹಾಗಾದ್ರೆ ನಿಮ್ಮ ತೈವಾನ್ ಸೀಬೆ ಹಣ್ಣುಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಮ್ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ.